ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ಇವತ್ತು ಉಗುರು ಸುತ್ತಿಗೆ ಮನೆ ಮದ್ದು ಹೇಳ್ತೀನಿ. ಉಗುರು ಸುತ್ತು ಆದರೆ ತುಂಬ ನೋವು ಬರ್ತಾ ಇರುತ್ತೆ, ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಹೇಳ್ತೀನಿ. ಉಗುರು ಸುತ್ತಿಗೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಹೋಗುತ್ತಲ್ವ ಮೇಡಮ್, ಅದನ್ನು ನೀವು ಹೇಳಬೇಕಾ ಅಂತ ತುಂಬ ಜನ ಅನ್ಕೋತಾ ಇದ್ದೀರಾ. ನನಗೆ ಗೊತ್ತು, ಬರೀ ನಿಂಬೆಹಣ್ಣು ಯೂಸ್ ಮಾಡಿದ್ರೆ ಒಂದು ವಾರದಿಂದ 10 ದಿನ ಬೇಕಾಗುತ್ತೆ ನಿಮ್ಮ ಉಗುರು ಸುತ್ತು ಕಡಿಮೆ ಆಗೋಕ್ಕೆ. ನಾನು ಹೇಳೋ ಮನೆ ಮದ್ದನ್ನು ಬಳಸಿದ್ರೆ 2-3 ದಿನದಲ್ಲಿ ಉಗುರು ಸುತ್ತು ಕಡಿಮೆ ಆಗುತ್ತೆ. ಮೊದಲನೇ ಮನೆ ಮದ್ದು, ಇದಕ್ಕೆ ಬೇಕಾಗಿರೋದು ಏಲಕ್ಕಿ 1, ಅರಿಶಿನ ಪೌಡರ್ 1 ಟೀಸ್ಪೂನಷ್ಟು ಬೇಕು, ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ 1 ಟೀಸ್ಪೂನಷ್ಟು ಬೇಕು, ಇನ್ನು ನಿಂಬೆಹಣ್ಣು ಬೇಕು. ಏಲಕ್ಕಿನ ಪೌಡರ್ ಮಾಡ್ಕೊಳ್ಳಿ, ಅರಿಶಿನ ಪೌಡರು ಕಾಳುಮೆಣಸು ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪೌಡರ್ನ 1 ಮೀಡಿಯಮ್ ಸೈಜ್ ನಿಂಬೆಹಣ್ಣು ತಗೊಳ್ಳಿ, ಅದಕ್ಕೆ 1 ಸಣ್ಣಕ್ಕೆ ತೂತ ಮಾಡ್ಕೊಳ್ಳಿ. ಆ ತೂತದಲ್ಲಿ ಅಂದರೆ ರಂಧ್ರದಲ್ಲಿ ಈ ಎಲ್ಲ ಮಿಶ್ರಣನೂ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಸ್ಟಫ್ ಮಾಡ್ತೀವಲ್ವ ಆ ಥರ ಚೆನ್ನಾಗಿ ಒಳಗಡೆಗೆ ಹೋಗೋ ಥರ ಮಿಕ್ಸ್ ಮಾಡಬೇಕು. ನಂತರ ನಿಂಬೆಹಣ್ಣನ್ನ ನಿಮ್ಮ ಉಗುರು ಸುತ್ತಾಗಿರುತ್ತಲ್ವ ಆ ಬೆರಳಿಗೆ ಟೋಪಿ ಥರ ಹಾಕ್ಕೋಬೇಕು. ಗೊತ್ತಾಗ್ತಿದೆಯಾ ಫ್ರೆಂಡ್ಸ್? ಇದನ್ನು ರಾತ್ರಿ ಹೊತ್ತು ಮಾಡಬೇಕು. ನಿಂಬೆಹಣ್ಣು ಹಾಕೊಂಡ್ಮೇಲೆ 8-10 ಗಂಟೆ ಹಾಗೇ ಇರಬೇಕು. ರಾತ್ರಿ ಹೊತ್ತು ಮಾಡಿ ಬೇಗ ವಾಸಿಯಾಗುತ್ತೆ. 3 ದಿನದಲ್ಲಿ ನಿಮ್ಮ ಉಗುರು ಸುತ್ತು ಕಡಿಮೆ ಆಗುತ್ತೆ. ಅದರಲ್ಲಿರೋ ಕಿವೆಯೆಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್, ಬಂದ್ಬಿಟ್ಟು ಆದಷ್ಟು ಬೇಗ ನಿಮ್ಮ ಉಗುರು ಸುತ್ತು ವಾಸಿಯಾಗುತ್ತೆ. ಇದಕ್ಕಿಂತ ಇನ್ನೂ ಚೆನ್ನಾಗಿ ಕೆಲಸ ಮಾಡುವಂಥ ಮನೆ ಮದ್ದು ಇನ್ನೊಂದಿದೆ, ಅದು 2ನೇ ಮನೆ ಮದ್ದು. ಇದಕ್ಕೆ ಬೇಕಾಗಿರೋದು 1 ಕಪ್ 2 ಎಳ್ಳು ಪುಡಿ ಮಾಡಿರೋವಂಥದ್ದು, ಕಲ್ಲುಪ್ಪು ಪುಡಿ ಮಾಡ್ಕೊಳ್ಳಿ, ಸೈಂಧವ ಲವಣ ಬೇಕು, ಅರಿಶಿನ ಬೇಕು. ಎಲ್ಲನೂ ಈಕ್ವಲ್ ಆಗಿ ತೊಗೊಳ್ಳಿ ಫ್ರೆಂಡ್ಸ್, ಅಂದರೆ ಸಮಾನ ಪ್ರಮಾಣದಲ್ಲಿ ತೊಗೋಬೇಕು. 1 ಟೀಸ್ಪೂನಷ್ಟು ತೊಗೊಳ್ಳಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆಹಣ್ಣು ತೊಗೊಳ್ಳಿ, ಅದಕ್ಕೆ ಚಿಕ್ಕ ರಂಧ್ರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ರಂಧ್ರದೊಳಗೆ ಈ ಮಿಶ್ರಣನ ಹಾಕಿ ಚೆನ್ನಾಗಿ ಸ್ಟಫ್ ಮಾಡಬೇಕು. ಸ್ಟಫ್ ಮಾಡಬೇಕು ಮೀನ್ಸ್ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಳಗಡೆ ಹೋಗೋ ಹಾಗೆ ಕಲಿಸ್ಬೇಕು. ನಂತರ ಆ ರಂಧ್ರಕ್ಕೆ ನಿಮ್ಮ ಉಗುರು ಸುತ್ತಾಗಿರೋ ಬೆರಳನ್ನು ಹಾಕಬೇಕು, ಅಂದರೆ ಟೋಪಿ ಥರ ಹಾಕ್ಕೊಳ್ಳಿ. ಇದನ್ನು ರಾತ್ರಿನೇ ಮಾಡಬೇಕು. 8-10 ಗಂಟೆ ನಿಂಬೆಹಣ್ಣು ನಿಮ್ಮ ಉಗುರು ಸುತ್ತಾಗಿರೋ ಬೆರಳಿಗೆ ಇರಬೇಕು. 2 ದಿನದಲ್ಲಿ ಆ ಕಿವ ಎಲ್ಲ ಹೊರಗಡೆಗೆ ಬಂದ್ಬಿಡುತ್ತೆ, ಬೇಗ ವಾಸಿ ಆಗುತ್ತೆ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಿಮಗೆ ಉಗುರು ಸುತ್ತಾಗಿದ್ರೆ ಪ್ಲೀಸ್ ಇದನ್ನ ಟ್ರೈ ಮಾಡಿ, ಖಂಡಿತ ಬೇಗ ವಾಸಿ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಈ ಪ್ರಾಬ್ಲಮ್ ಆಗಿದ್ರೆ ಪ್ಲೀಸ್ ಪ್ಲೀಸ್ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.